ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಡುವೆ ಒಳ್ಳೆಯ ಬಾಂಧವ್ಯ ಸ್ನೇಹವಿತ್ತು. ಅಂಬಿಯ ಅಂತಿಮ ದಿನಗಳಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಲು ಪರೋಕ್ಷವಾಗಿ ಬೆಂಬಲಿಸಿದ್ದರು ಎಂಬುದು ಗೊತ್ತಿರುವ ವಿಚಾರವೇ. ಸ್ನೇಹಿತನನ್ನ ಕಳೆದುಕೊಂಡ ಎಚ್ ಡಿ ಕೆ ಸತತ 3 ದಿನಗಳು ಖುದ್ದು ತಾವೇ ಮುಂದು ನಿಂತು ಅಂಬಿಯ ಅಂತ್ಯಕ್ರಿಯೆ ಮಾಡಲು ಸರ್ಕಾರದಿಂದ ನೆರವಾದರು. ಇದಕ್ಕಾಗಿ ನಾಡಿನ ಜನ ಹಾಗೂ ಚಿತ್ರರಂಗ ಸಮ್ಮಿಶ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸರ್ಪ್ರೈಸಿಂಗ್ ವಿಷಯವೊಂದನ್ನು ಬಹಿರಂಗಪಡಿಸಿದ್ದಾರೆ. ಅಂಬರೀಷ್ ಮತ್ತು ತಮ್ಮ ಮಗ ನಿಖಿಲ್ ಕುಮಾರ್ ಅವರ ಜೊತೆ ಒಟ್ಟಿಗೆ ಒಂದು ಸಿನಿಮಾ ಮಾಡುವ ಪ್ಲಾನ್ ಮಾಡಿದ್ದರಂತೆ. ಆದರೆ ಆ ಆಸೆ ಬರೀ ಆಸೆಯಾಗಿಯೇ ಉಳಿದುಕೊಂಡಿತು ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಯಾವ ಚಿತ್ರವನ್ನು ಮಾಡಲು ಯೋಚಿಸಿದ್ರು ಎಂಬುದನ್ನು ಹೇಳ್ತೀವಿ ಕೇಳಿ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಜೊತೆ ಒಂದು ಸಿನಿಮಾ ಮಾಡುವ ಪ್ಲಾನ್ ಮಾಡಿದ್ದರಂತೆ ಕುಮಾರಸ್ವಾಮಿ. ತಮ್ಮ ಮಗ ನಿಖಿಲ್ ಹಾಗೂ ಅಂಬಿ ಜೋಡಿಯಲ್ಲಿ ಆ ಸಿನಿಮಾ ಮಾಡಲು ತಯಾರಾಗಿದ್ದರು. ಅಂಬರೀಷ್ ತಂದೆಯ ಪಾತ್ರ ಹಾಗೂ ನಿಖಿಲ್ ಮಗನ ಪಾತ್ರದಲ್ಲಿ ತೋರಿಸಲು ಎಚ್ ಡಿ ಕೆ ಚಿಂತಿಸಿದ್ದರಂತೆ. ಆದರೆ ಅದು ಬರೀ ಕನಸಾಗಿಯೇ ಉಳಿದುಕೊಂಡಿತು. ಬಾಹುಬಲಿ ಚಿತ್ರದ ಮೂಲಕ ಗ್ಲೋಬಲ್ ಸ್ಟಾರ್ ಆಗಿರುವ ಪ್ರಭಾಸ್ ಅಭಿನಯಿಸಿದ್ದ ಸೂಪರ್ ಹಿಟ್ ಸಿನಿಮಾ ರೆಬಲ್ ಚಿತ್ರದ ರೀಮೇಕ್ ಅನ್ನು ಖರೀದಿಸಿದ್ದರು. ಅಂಬರೀಷ್ ಮತ್ತು ನಿಖಿಲ್ ಕುಮಾರ್ ಕಾಂಬಿನೇಷನ್ನಲ್ಲಿ ಆ ಸಿನಿಮಾ ಮಾಡಬೇಕು ಎಂಬ ಆಸೆಯನ್ನು ಹೊಂದಿದ್ದರು ಕುಮಾರಸ್ವಾಮಿ. 2012ರಲ್ಲಿ ತೆರೆ ಕಂಡಿದ್ದ ತೆಲುಗು ಹಿಟ್ ಸಿನಿಮಾ ರೆಬಲ್. ಈ ಚಿತ್ರದಲ್ಲಿ ಪ್ರಭಾಸ್ ನಾಯಕನಾಗಿದ್ದು ಅವರ ತಂದೆಯ ಪಾತ್ರದಲ್ಲಿ ಹಿರಿಯ ನಟ ಕೃಷ್ಣಂರಾಜು ಅಭಿನಯಿಸಿದ್ದರು. ಪ್ರಭಾಸ್ ಪಾತ್ರದಲ್ಲಿ ನಿಖಿಲ್ ಕುಮಾರ್ ಹಾಗೂ ಕೃಷ್ಣಂರಾಜು ಅವರ ಪಾತ್ರದಲ್ಲಿ ಅಂಬರೀಷ್ ಅವರನ್ನ ಹಾಕೊಂಡು ಸಿನಿಮಾ ಮಾಡಬೇಕೆಂದುಕೊಂಡಿದ್ದರಂತೆ ಕುಮಾರಸ್ವಾಮಿ. ರೀಮೇಕ್ ಹಕ್ಕು ಕುಮಾರಸ್ವಾಮಿ ಬಳಿಯೇ ಇತ್ತು. ಆದರೆ ರಾಜಕೀಯ ಕಾರಣಗಳಿಂದ ಆ ಒತ್ತಡದಲ್ಲಿ ಸಿನಿಮಾ ಮಾಡುವುದಕ್ಕೆ ಆಗಿಲ್ಲ. ಈಗಲೂ ಆ ನೋವು ಕಾಡುತ್ತಿದೆ ಎಂದು ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೊಂಡರು. ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಮಾತನಾಡಿದ ಅವರು, ವಿಷ್ಣುವರ್ಧನ್, ಅಂಬರೀಷ್ ಮತ್ತು ನಾನು ಮೂವರು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಒಂದೇ ಫ್ಲೈಟ್ನಲ್ಲಿ ಹೋಗಿ ಅವರ ಮನೆಯಲ್ಲಿ ಊಟ ಮಾಡಿ ವಾಪಸ್ ಬಂದಿದ್ವಿ. ಅವರ ಸ್ಮಾರಕನೂ ಆಗುತ್ತೆ, ವಿಚಾರ ಮಾಡಿ ನಿರ್ಧಾರ ಮಾಡ್ತೀವಿ ಎಂದು ನೆನಪು ಮಾಡಿಕೊಂಡರು.